लक्ष्मी बारम्मा बारम्मा लक्ष्मी बारम्मा। अब्बा ಈ ಮಮ್ಮಿನೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಅತ್ತೆ ಮಾತಾಡೋದನ್ನು ತಡೆಯೋದಕ್ಕಾಗಲ್ಲ। ತುಂಬಾನೇ ಟೆನ್ಷನ್ ಶುರು ಆಗ್ತಾ ಇದೆಯಲ್ಲಪ್ಪ. ಈಗೇನೋ ಸ್ವಲ್ಪ ನಾನು ಶ್ರುತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ದೀವಿ. ಅಷ್ಟರಲ್ಲೇ ಈ ಅತ್ತೆ ಮತ್ತೆ ಇನ್ನೇನೋ ಕೊಂಕು ಮಾತಾಡಿ ಹಾಳು ಮಾಡ್ತಾರೆ. ಅತ್ತೆಗೆ ಏನಾದರೂ ಹೇಳಿದ್ರೆ ಶ್ರುತಿ ಅವ್ರ ಸಪೋರ್ಟಿಗೆ ಬಂದುಬಿಡ್ತಾಳೆ. ಆಗ ಮತ್ತೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ಗ್ಯಾರಂಟಿ. ಆಗಲ್ಲಪ್ಪ, ಈ ಜಗಳ ಅನ್ನೋದನ್ನು ನೆನೆಸ್ಕೊಂಡ್ರೆ ಸಾಕು, ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋ ಫೀಲ್ ಬರುತ್ತೆ. ಶ್ರುತಿ, ನಂಗೊಂದು ಕಪ್ ಕೀರ್ ಸಿಗುತ್ತಾ? ಯಾಕೆ? ಚೆನ್ನಾಗಿದೆ ಕುಡಿಯೋದಕ್ಕೆ. ಸುತ್ತಮುತ್ತ ಮನೆಯವ್ರು ಯಾರೂ ಇಲ್ಲ ಚಂದು, ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಡ್ರಾಮಾ ಮಾಡ್ತಾ ಇಲ್ಲ ಕಣೆ, ನಿಜವಾಗ್ಲೂ ನಾನು ಕೀರ್ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಮಾಡಿರೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕಮೆಂಟ್ ಪಾಸ್ ಮಾಡಿದೆ. ಈಗ ನೀನು ಮಾಡಿರೋದು ಅಂತ ಗೊತ್ತಾದ ಮೇಲೆ ನಿಜವಾಗ್ಲೂ ಕುಡಿಬೇಕು ಅನ್ನಿಸ್ತಾ ಇದೆ. ಅವಶ್ಯಕತೆ ಇಲ್ಲ, ಸುಮ್ಮನೆ ಹೊಗಳೋದು ಬೇಕಾಗಿಲ್ಲ ಚಂದು. ಫಸ್ಟ್ ರಿಯಾಕ್ಷನ್ ಇಸ್ ಟ್ರೂ ರಿಯಾಕ್ಷನ್. ಇವಾಗ ನಾನು ಮಾಡಿದೆ ಅಂದ ತಕ್ಷಣ ಅದರಲ್ಲಿರೋ ಟೇಸ್ಟು ಫ್ಲೇವರ್ ಎಲ್ಲ ಏನೂ ಚೇಂಜ್ ಆಗೋಗೋದಿಲ್ಲ. ಕಮ್ ಆನ್ ಶ್ರುತಿ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ಮೊದಲನೇ ಸಾರಿ ಅಡುಗೆ ಮಾಡೋದಕ್ಕೂ ಅಡುಗೆ ಮಾಡಿ ರೂಢಿ ಇರೋರು ಅಡುಗೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ಯಾ ಅನ್ನೋ ಸಾಫ್ಟ್ ಕಾರ್ನರ್ ಕೂಡ ಇರುತ್ತೆ. ಪ್ಲೀಸ್ ಚಂದು, ಚೇಂಜ್ ದ ಟಾಪಿಕ್. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಾವಿಬ್ರು ಚೆನ್ನಾಗಿದ್ದೀವಿ, ನಗ್ನಗ್ತಾ ಒಬ್ರಿಗೊಬ್ರು ಹೊಗಳ್ಕೊಂಡು ಅದನ್ನ ತೋರಿಸ್ಕೊಳ್ಳೋ ಅವಶ್ಯಕತೆ ನನಗೀಗಿಲ್ಲ. ಮತ್ತೊಬ್ರಿಗೆ ತೋರಿಸೋ ಪ್ರೀತಿ ನಾನು ಮಾಡಲ್ಲ ಕಣೆ. ಪ್ರೀತಿ ಇದೆ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ತೋರಿಸೋ ನಾಟಕ ಮಾಡ್ತಾ ಇರೋದು ನೀನು. ಹೌದು, ಅಂತ ಪರಿಸ್ಥಿತಿಗೆ ನಮ್ಮಿಬ್ರು ಸಂಬಂಧ ತಂದು ನಿಲ್ಸಿರೋದು ನೀನೆ. ಎಲ್ಲ ತಪ್ಪಲು ನನ್ನ ಮೇಲೆ ಹಾಕ್ಬೇಡ ಶ್ರುತಿ. ಅಟ್ಲೀಸ್ಟ್ ನಾನು ಮಾಡಿರೋ ತಪ್ಪಿಗೆ ನಾನು 100 ಸರಿನಾದರೂ ಕ್ಷಮಿಸು ಅಂತ ಬೇಡ್ಕೊಂಡಿದ್ದೀನಿ. ಆದರೆ ನೀನು ತಪ್ಪು ಮಾಡಿನೂ ಅದನ್ನೇ ಸರಿ ಅನ್ನೋ ಹಾಗೆ ಸಾಧಿಸ್ತಾ ಇದೆಯಾ. ಹೌದು ಕಣೋ, ನನ್ನ ಹಠ ಮಾರಿ ನಾನು ಸರಿ ಇಲ್ಲ, ನಾನೇ ಜಗಳ ಶುರು ಮಾಡೋದು, ಓಕೆನಾ? ಓ ಗಾಡ್, ನಾನು ಹಾಗೆ ಹೇಳಲಿಲ್ಲ ಶ್ರುತಿ. ಯಾಕೆ ಎಲ್ಲದನ್ನು ನೆಗೆಟಿವ್ ಆಗಿ ತಗೊಳ್ತೀಯ? ಹೌದು ಕಣೋ, ನಾನು ಎಲ್ಲದನ್ನು ನೆಗೆಟಿವ್ ಆಗಿ ತಗೊಳ್ತೀನಿ, ನೀನು ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಳ್ತೀಯ, ಓಕೆನಾ? ಗಾಡ್ ಶ್ರುತಿ, ಏನಾಗಿದೆ ನಿನಗೆ? ಏನಾಗಿದೆ ಅಂದ್ರೆ ಹುಚ್ಚು ಹಿಡಿದಿದೆ ನನಗೆ, ಸರಿನಾ? ನನಗೇನು ಬರಲ್ಲ, ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಿಲ್ಲ, ಸರಿನಾ? ಜೊತೆ ಮಾತಾಡೋದೇವೆ ಎಷ್ಟು, ಅದಕ್ಕೆ ಮಾತಾಡ್ಬೇಡ ಅಂತ ಹೇಳಿದ್ದು, ನಾನು ಅದಕ್ಕೆ ಸುಮ್ಮನೆ ಇರೋದು. ಆಸ್ ಯು ವಿಶ್ ಮೈ ಡಿಯರ್, ಆಸ್ ಯು ವಿಶ್. ಥ್ಯಾಂಕ್ ಯು. ಏನು ಓದ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. 2 ಲೈನು ನನ್ನ ಕೈಯಿಂದ ಓದೋಕ್ಕಾಗ್ತಾ ಇಲ್ಲ, ಕಾನ್ಸಂಟ್ರೇಟು ಮಾಡೋಕ್ಕಾಗ್ತಾ ಇಲ್ಲ. ಈ ಮನೇಲಿರೋದು ಒಂದೇ, ಜೈಲಲ್ಲಿರೋದು ಒಂದೇ. ನಾನು ಇಲ್ಲಿಂದ ಆಚೆ ಹೋಗಬೇಕು, ಏನು ಮಾಡಲಿ ಏನು ಮಾಡಲಿ? ಈ ಕಲ್ಪನಾ ಹಾಕಂತ ಕೇಳಿದ್ರೆ ಅವಳು ಖಂಡಿತ ನನ್ನ ಆಚೆ ಕಳಿಸಲ್ಲ. ಅವಳು ಕಣ್ ತಪ್ಪಿಸಿ ಹೋಗೋದು ಅಷ್ಟು ಈಸಿನೂ ಅಲ್ಲ. ಅಕಸ್ಮಾತ್ ಏನಾದರೂ ನಾನು ಸಿಕ್ಕಾಕೊಂಡ್ರೆ ಮುಗೀತು. ನೆಕ್ಸ್ಟ್ ಟೈಮ್ ನನಗೆ ನಿಜವಾಗ್ಲೂ ಹುಷಾರಿಲ್ಲ ಅಂದರೂ ಅವಳನ್ನು ಖಂಡಿತ ನಂಬಲ್ಲ. ಏನು ಮಾಡಲಿ ಈಗ, ಏನು ಮಾಡಲಿ? ಎಸ್, ಗುಡ್ ಐಡಿಯಾ. ಮನೋಜಿಗೆ ಫೋನ್ ಮಾಡಿ ನಾನು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ನನ್ನ ಲೈಫ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. అయ్యో పాప ಟೆಂಪರೇಚರ್ ಕಡಿಮೆ ಆಗಿದೆ ಕುಮುದಾ ಕುಮುದಾ ಎದ್ದೇಳು ಅಕ್ಕ ನಿಧಾನಕ್ಕೆ ಎದ್ದೇಳು ಅಮ್ಮ ಬಾ ಹುಷಾರು ಅಕ್ಕ ನೀನು ಆವಾಗಲಿಂದ ಇಲ್ಲೇ ಇದ್ದೀಯೇ ಇಲ್ಲ ಕಣೆ ಈಗ ಬಂದೆ ಇಲ್ಲ ಸುಳ್ಳು ನೀನು ಆಗ್ಲಿಂದ ಇಲ್ಲೇ ಕೂತ್ಕೊಂಡು ನನ್ನ ಆರೈಕೆ ಮಾಡ್ತಾ ನಾನು ನೋಡ್ಕೊಳ್ತಿದ್ಯಾ ತಾನೆ ನನ್ನ ಟೆಂಪ್ರೇಚರ್ನ ಚೆಕ್ ಮಾಡ್ತಿದ್ಯಾ ತಾನೆ ಇಲ್ಲ ಕಣೆ ನೀನು ನಿದ್ದೆ ಮಾಡ್ತಿದ್ಯಲ್ಲ ಹಾಗನ್ಸಿದೆ ಅಷ್ಟೆ ಹೌದಾ ಅಷ್ಟು ಹೊತ್ತು ಮಲಗಿದ್ನಾ ಛ ಮಲಗಿ ರೆಸ್ಟ್ ಮಾಡಿದ್ರೆ ತಾನೆ ಜ್ವರ ಕಡಿಮೆ ಆಗೋದು ತಗೋ ಅಕ್ಕ ಮತ್ತೆ ಮಾತ್ರೆನಾ ಬೇಡ ಕಣೆ ಮಾತ್ರೆ ಬೇಡ ಅಂದರೆ ಜ್ವರ ಹೇಗೆ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ ತಗೋ ಅಕ್ಕ ನನ್ನ ಮೇಲೆ ನಿನಗೆ ಎಷ್ಟೊಂದು ಕಾಳಜಿ ಅಲ್ವಾ ಲವ್ ಯು ಕಣೆ ಐ ಲವ್ ಯು ಟು ಕುಮುದಾ ಮಾತ್ರೆ ತಗೊಂಡು ಬೇಗ ಹುಷಾರಾಗು ನಾನು ಗುರು ಹತ್ರ ಮಾತಾಡಿದ್ದೀನಿ ಅವ್ರು ನಿನ್ನನ್ನು ನಾಳೆ ಮೀಟ್ ಮಾಡ್ತಾರಂತೆ ಗುರುನಾ ಗುರುನೇ ಈಗ ತಾನೇ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದೆ ನಿನ್ನ ಕಂಡೀಷನ್ ಬಗ್ಗೆನೂ ಹೇಳಿದ್ದೀನಿ ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಯ್ಯೋ ಕರ್ಮ ಅವನಿಂದ ತಪ್ಪಿಸ್ಕೊಳ್ಳೋಣ ಅಂದರೆ ಅವನನ್ನೇ ಮನೆಗೆ ಕರೆಸ್ತಾ ಇದೆಯಾ ಥೂ ಈ ಅಕ್ಕನ ಹತ್ರ ಹೀಗೆ ಡ್ರಾಮಾ ಮಾಡಿದ್ರೆ ವರ್ಕೌಟ್ ಆಗಲ್ಲ ಬೇರೇನಾದರೂ ಪ್ಲ್ಯಾನ್ ಮಾಡಲೇಬೇಕು ಪ್ರತಿದಿನ ಹುಷಾರಿಲ್ಲ ಸುಸ್ತು ಅಂತ ಹೇಳಿದ್ರೆ ತಪ್ಪಿಸ್ಕೊಡೋದಕ್ಕಾಗೋದೇ ಇಲ್ಲ ಬೇರೆ ದಾರಿ ಏನಾದರೂ ಹುಡುಕಲೇಬೇಕು ಕುಮುದಾ ಏನು ಯೋಚನೆ ಮಾಡ್ತಿದ್ಯಾ ಮಾತ್ರ ತಗೋ ತಪ್ಪಾಯ್ತು ಗೌರಿ ನನ್ನಿಂದ ನಿನಗೆ ಅಪಚಾರ ಆಗೋಗಾಯ್ತು ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡು ಗೌರಿ ಕ್ಷಮಿಸ್ಬಿಡು ನಾನೇನು ಮಾಡಲಿ ಅಕ್ಕನ ಜೀವನದಲ್ಲಿ ನಾನು ಮುಳ್ಳಾಗಬಾರ್ದು ಅಂದ್ಕೊಳ್ತೀನಿ ಆದರೆ ಆದರೆ ಯಾವಾಗಲೂ ನನ್ನಿಂದಾನೇ ಅವಳಿಗೆ ತೊಂದರೆ ಆಗ್ತಿರುತ್ತೆ ಅಕ್ಕನ ಬಿಟ್ಟು ಈ ಮನೇನ ಬಿಟ್ಟು ಎಲ್ಲರಿಂದ ದೂರ ಹೋಗೋಣ ಅಂದ್ಕೊಳ್ತೀನಿ ಆದರೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ ನಾನು ಈ ಮನೆಯಿಂದ ದೂರ ಹೋಗೋಕೆ ಬಿಡ್ತಿಲ್ಲ ನಂಗೆ ಇಲ್ಲಿರೋಕ್ಕಾಗ್ತಿಲ್ಲ ಇಲ್ಲಿಂದ ದೂರ ಹೋಗೋಕ್ಕೂ ಆಗ್ತಿಲ್ಲ ನಾನು ಏನು ಮಾಡಲಿ ಗೌರಿ ನಾನು ಏನು ಮಾಡಲಿ ಚಿನ್ನು ಅಳ್ತಾ ಇದೆಯಾ ಯಾಕೋ ಯಾರು ಏನಾದರೂ ಅಂದ್ರ ರಮಣ ಕುಮುದ ಚಿಕ್ಕಿ ಗೌರಿ ಪೂಜೆ ಮಾಡಿಕೊಂಡು ಅಕ್ಕನ ಗಂಡನ್ನೇ ಹೊಡ್ಕೊಳ್ಳೋ ಸಂಚು ಮಾಡ್ತಿದ್ಯಾ ನಿಂದು ಒಂದು ಬಾಳ ಜನ್ಮಕ್ಕೆ ಬೆಂಕಿ ಹಾಕ ಗೊಂಬೆ ಜೀವನ ಹಾಳು ಮಾಡಿನೇ ಹೋಗಬೇಕು ಅಂತ ಇದೆಯಾ ಅಲ್ವೇನೆ ಓಹ್ ಇಲ್ಲಿವರೆಗೂ ಬಂದ್ಬಿಟ್ರ ಅವರು ಗೊತ್ತಿತ್ತು ಅವ್ರು ಹಿಂಗೇನಾದರೂ ಮಾಡ್ತಾರೆ ಅಂತ ಯಾಕೋ ಅವ್ರಿಗೆ ಬುದ್ಧಿ ಬರಂಗೆ ಕಾಣಿಸ್ತಿಲ್ಲ ಮಾವನಿಗೆ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಇದನ್ನ ಮಾವನಿಗೆ ಹೇಳಬೇಕು. ರಾಮಣ್ಣ ಬೇಡ ರಾಮಣ್ಣ, ಅಪ್ಪಾಜಿ ಗೊತ್ತಾದ್ರೆ ಅವರು ಸಿಟ್ಟಾಗ್ತಾರೆ, ಚಿಕ್ಕಿ ಮೇಲೆ ರೇಗಾಡ್ತಾರೆ. ಹಿಂಗೆ ಬಿಟ್ರೆ ಅತ್ತೆ ಕಟ್ಟ ಜಾಸ್ತಿ ಆಗುತ್ತೆ. ಬಿಸಿ ಮುಟ್ಸಿದ್ರೇನೆ ಅವರಿಗೆ ಬುದ್ಧಿ ಬರೋದು. ಅಯ್ಯೋ ರಾಮಣ್ಣ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಮೊದಲೇ ಗೊಂಬೆ ಅಕ್ಕ ಮತ್ತೆ ಅವ್ರ ರಾಜ್ಕುಮಾರ ಜಗಳ ಆಡ್ತಿದ್ದಾರೆ ಅಂತ ಮನೆಯವರೆಲ್ಲ ನೊಂದ್ಕೊಂಡಿದ್ದಾರೆ. ಈ ವಿಷಯನೂ ಹೇಳ್ಬಿಟ್ಟು ಮತ್ತೊಂದು ಜಗಳ ಹುಟ್ಟಾಕ್ತೀಯಾ? ಸುಮ್ಮನಿದ್ರೆ ಅತ್ತೆ ಸುಮ್ಮನಿರ್ಬೇಕಲ್ವಾ? ನೋವಾಗಿರೋದು ನನಗೆ ತಾನೆ, ನಾನು ಅನ್ಭವಿಸ್ತೀನಿ. ನಿನ್ನ ಅಪ್ಪಾಜಿಗೇನು ಹೇಳ್ಬೇಡ ಅಷ್ಟೇ. हाय माँ, एक ही दिया। नान फर्स्ट क्लास आगे दी, बा खुद को। नीनिया को हेगी दिया? ये नहीं लामा, ಸ್ವಲ್ಪ ಸುಸ್ತು। ನಿನ್ನ ತೊಡೆ ಮೇಲೆ ಮಲ್ಕೊಂಡ್ರೆ ಸುಸ್ತು ಕಡಿಮೆ ಆಗುತ್ತೆ ಅಂತ ಅನಿಸ್ತು. अदे क्या बंद है बा मगने मलको बा केलसदल्ली ತುಂಬಾ ಒತ್ತಡ ನಮಗನೆ. ಹ್ಞೂ ಅಮ್ಮ, ಪ್ರೆಷರ್ ಇದೆ. ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋ. ಟ್ರೈ ಮಾಡ್ತಿದೀನಮ್ಮ, ಆದರೆ ಒಳ್ಳೆ ವರ್ಕರ್ ಸಿಗೋದು ಸುಲಭ ಅಲ್ಲ. ಹ್ಮ್, ಸುಲಭ ಅಲ್ಲ. ಸುಲಭವಾಗಿ ಸಿಕ್ಕರೆ ಅದಕ್ಕೆ ಬೆಲೆನೂ ಇರಲ್ಲ. ಹ್ಞೂ ಅಮ್ಮ, ಸುಲಭವಾಗಿ ಸಿಗೋದಕ್ಕೆ ಯಾವುದಕ್ಕೂ ಬೆಲೆ ಇರಲ್ಲ. ಹ್ಞೂ, ಹಾಗೆ ಕಷ್ಟಪಟ್ಟು ಸಿಕ್ಕಿರೋ ಬೆಲೆ ಕಟ್ಟೋಕ್ಕಾಗದೇ ಇರೋದನ್ನು ಕಳ್ಕೊಳ್ಳೋದು ಸರಿಯಲ್ಲ. ಹ್ಞೂ ಅಮ್ಮ, ಸರಿಯಲ್ಲ. ಆದರೆ ಅದಾಗೆ ಜಾರು ಹೋಗೋವಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಮ್ಮ ಕೈಯಲ್ಲಿ ಉಳಿದೇ ಹೋದಾಗ ಕಳ್ಕೊಳ್ಳೋ ಭಯ ಇದ್ದೇ ಇರುತ್ತಲ್ಲ. ನಮ್ಮ ಜಾರಿ ಹೋಗೋದನ್ನು ಪ್ರೀತಿಯಿಂದ ಹಿಡಿದಿಟ್ಕೋಬೇಕು ಚಂದು. ನಮ್ಮ ಪ್ರೀತಿ ಅದಕ್ಕೆ ಅರ್ಥ ಆದರೆ ಸಾಕು, ಅದು ಯಾವತ್ತೂ ನಮ್ಮ ಕೈಯಿಂದ ಜಾರು ಹೋಗಲ್ಲ. ಈ ನೋವುಗಳೆಲ್ಲ ಶಾಶ್ವತ ಅಲ್ಲ ಮಗನೇ. ಹಸಿಯಾಗಿದ್ದಾಗ ನೋವಾಗುತ್ತೆ, ವಾಸಿ ಆದಮೇಲೆ ಮರ್ತು ಹೋಗುತ್ತೆ. ಮರ್ತು ಹೋಗುವಾಗ ಕಲೆಯನ್ನು ಉಳಿಸೋದ್ರೆ ಏನಮ್ಮ ಮಾಡೋದು? ಕಲೆಗಳು ನೋವಾಗಿತ್ತು ಅನ್ನೋದನ್ನು ನೆನಪಿಸೋದ್ರ ಜೊತೆಗೆ ಅಂಥ ನೋವುಗಳನ್ನು ಮತ್ತೆ ಪಡ್ಕೋಬಾರ್ದು ಅನ್ನೋ ಪಾಠನೂ ಕಲಿಸುತ್ತೆ ಮಗನೇ. ಯಾಕೆ ಮಗನೇ, ಮಲ್ಕೋ. ಸಾಕಮ್ಮ. ಚಂದು, ಇವತ್ತು ಹೀಗಿದೆ ಅಂದರೆ ನಾಳೆನೂ ಹೀಗೆ ಇರಲ್ಲ ಮಗನೇ. ನಾಳೆ ಬದಲಾಗುತ್ತೆ, ಸಂತೋಷ ಹೊತ್ತಾ ಇರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ. ಭವಿಷ್ಯದ ಬಗ್ಗೆ ಭರವಸೆನೇ ಹೋಗಿದೆಯಮ್ಮ. ಚಂದು, ಏನು ಮಾತಾಡ್ತಾ ಇದೆಯಾ ಮಗನೇ? ನೋವಿನ ಜೊತೆ ಅನುಸರಿಸ್ಕೊಂಡು ಹೋಗೋದೇ ಜೀವನ ಅಂತ ಅರ್ಥ ಆಗ್ತಿದ್ಯಮ್ಮ. ಈ ದಡ್ಡ ಜೀವನ ಅಂದಮೇಲೆ ಬೇವು ಬೆಲ್ಲ ಎಲ್ಲ ಇದ್ದಿದ್ದೆ. ಬೇವು ಕಹಿಯಾಗಿರುತ್ತೆ ನಿಜ, ಆದರೆ ದೇಹಕ್ಕೆ ಒಳ್ಳೇದು. ನೋವು ನೋಯಿಸುತ್ತೆ, ಆದರೆ ಬದುಕಿನಲ್ಲಿ ಪಾಠ ಕಲಿಸುತ್ತೆ. ಕಾಲನೇ ನಿನ್ನೆಲ್ಲ ನೋವಿಗೂ ಮದ್ದು ಮಗನೇ. ನೋಡು, ಪ್ರೀತಿ ಇದ್ರೆ ಬದುಕು ನಮ್ಮ ಕೈಯಲ್ಲಿರುತ್ತೆ, ಬುದ್ಧಿ ಇದ್ದರೆ ಆ ಬದುಕು ಸರಿಯಾದ ಹಾದಿ ಹಿಡಿಯುತ್ತೆ, ತಾಳ್ಮೆ ಸಹನೆ ಇದ್ದರೆ ಬದುಕು ಬಂಗಾರ ಆಗುತ್ತೆ ಕಂದ. ಕೇಳೋದಕ್ಕೆ ಚೆನ್ನಾಗಿರುತ್ತಮ್ಮ. ಅದರ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಆಗಲ್ಲ. ನಾಳೆ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಮುಂದಿನ ಭವಿಷ್ಯ ಬಂಗಾರ ಆಗಿರುತ್ತೆ ಅಂತ ನಂಬ್ಕೊಂಡು ನೊಂದ್ಕೊಳ್ಳೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ನಾಳೆನೇ ನನ್ನ ಸುಖ ಸಂತೋಷದ ಕೊನೆ ದಿನನೂ ಆಗಿರ್ಬೋದು, ಯಾರಿಗೆ ಗೊತ್ತು. ಚಂದು ಅಂದರೆ ಅಮ್ಮ, ಅದು ಈ ತಾಯಿ ಮಾತಿನ ಮೇಲೆ ಭರವಸೆ ಇಡು ಮಗನೇ. ನಿನಗೆ ಒಳ್ಳೆ ಭವಿಷ್ಯ ಇದೆ. ಗುರುಗೆ ಹೂ ಅಂದರೆ ಈಗಲೇ ಅವ್ನು ಬರೋದಕ್ಕೆ ರೆಡಿ. ಅವನ್ನ ಕರೆಸೋದು ದೊಡ್ಡ ವಿಷಯ ಅಲ್ಲ. ಅವನು ಮನೆಗೆ ಕಾಲಿಟ್ರೆ ನಾವು ಅಂದ್ಕೊಂಡ ಕೆಲಸ ಆಗಬೇಕು. ಅಲ್ಲಿವರೆಗೂ ಆ ಕುಮುದ ನರಳಿ ನರಳಿ ಬದುಕಬೇಕು. ಬಾಬಾ, ನೀವು ಯೋಚನೆ ಮಾಡ್ತಿರೋ ರೀತಿ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಇದರಿಂದ ಚಿನ್ನುಗೇನಾದರೂ ತೊಂದರೆ ಆದರೆ ಅಂತ ಅಷ್ಟೇ. ರಾಮು, ಕುಮುದಾಗೆ ಅವಳ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದೇ ಸಾಕಾಗಿದೆ. ಅಂಥದ್ರಲ್ಲಿ ಚಿನ್ನು ಬಗ್ಗೆ ಯೋಚನೆ ಮಾಡ್ತಾಳ? ಯೋಚಿಸ್ತಾರೆ ಚಿನ್ನುಗವರು. ಯಾಕೋ ಏನಾಯಿತು? ಇದ್ದಕ್ಕಿದ್ದ ಹಾಗೆ ಮಾತು ನಿಲ್ಲಿಸ್ಬಿಟ್ಟೆ. ಕುಮುದ ಚಿನ್ನುಗೇನಾದರೂ ಪ್ರಾಬ್ಲಮ್ ಕೊಟ್ಲಾ? ಕೊಡೋದಂತೂ ಗ್ಯಾರಂಟಿ ಮಾವ. ಅದೇ ನನಗಾಗ್ತಿರೋ ಭಯ. ನೀನೇನು ಚಿಂತೆ ಮಾಡಬೇಡ ಕಣೋ. ಹಾಗೇನಾದರೂ ಕುಮುದ ದೃಷ್ಟಿ ಚಿನ್ನು ಮೇಲೇನಾದರೂ ಬಿದ್ದರೆ ಅವಳ ವಿಷಯ ಹೊರಗೆ ಬರೋದಂತೂ ಗ್ಯಾರಂಟಿ. ಏನೋ ಮಾವ, ಆದಷ್ಟು ಬೇಗ ಈ ಆಟಕ್ಕೊಂದು ಮುಕ್ತಾಯ ಹಾಡಿ. ಕುಮುದ ಅತ್ತಿಗೆ ಅದೇನು ಪಾಠ ಕಲಿಸ್ತೀರೋ ಆದಷ್ಟು ಬೇಗ ಕಲಿಸಿ. ಕುಮುದ ಈಗೀಗ ಹೇಗೆ ಆಡ್ತಿದ್ದಾಳೆ ನೋಡ್ತಿದ್ಯಾ? ಕಲ್ಪನಾ ಆ ಕಡೆ ಬಂದರೆ ಇವಳು ಈ ಕಡೆ ಹೊರಟೋಗ್ಬಿಡ್ತಾಳೆ. ಅದಕ್ಕೆ ಮನೆಯಲ್ಲಿ 4-5 ದಿವಸದಿಂದ ಯಾವ ಕೂಗಾಟ ಚೀರಾಟ ಯಾವುದೂ ಇಲ್ಲ. ಮಾವ, ಕುಮುದ ಅತ್ತೆಗೆ ಕಲ್ಪನಾ ಅತ್ತೆನ ತನ್ನ ಮಾತಿನ ಮೋಡಿಗೆ ಸಿಕ್ಕಾಕ್ಸ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಕಲ್ಪನಾ ಅತ್ತೆ ಕುಮುದ ಅತ್ತೆ ಮಾತನ್ನ ಬೇಗ ನಂಬಿಡ್ತಾರೆ. ಅದು ಮೊದಲು, ಈಗಲ್ಲ ಕಣ. ಕುಮುದನ್ನ ಅಸ್ತ್ರ ಮಾಡಿಕೊಂಡು ಕಲ್ಪನನ ಮೇಲೆ ನಾನು ಬಿಟ್ಟಿದ್ದೀನಿ. ಇಲ್ಲಿ ಅಕ್ಕ ತಂಗಿ ಸೆಂಟಿಮೆಂಟು ಪ್ರೀತಿ ತುಂಬ ವರ್ಕೌಟ್ ಆಗ್ತಿದೆ. ಕಲ್ಪನಾ ಹಠ ಬಿಡೋಲ್ಲ, ಕುಮುದ ಮದುವೆ ಆಗೋಲ್ಲ. ಕಲ್ಪನಾ ಹಠ ಬಿಡದೆ ಹೀಗೆ ಇದ್ದುಬಿಟ್ರೆ ಕುಮುದನ ಸಖತ್ತಾಗಿ ಆಟ ಆಡಿಸ್ಬೋದು. ಇವೆಲ್ಲ ಓಕೆ, ಆದರೆ ಕುಮುದನ್ನ ಉರ್ಸೋದ್ರಿಂದ ಕೈಲಾಶಣ್ಣಂಗಾಗೋ ಉಪಯೋಗ ಏನು? ಏನಾದರೂ ನನಗೇನು? ಶತ್ರುವಿನ ಶತ್ರು ನನಗೆ ಮಿತ್ರ. ಗೊಂಬೆ, ನೀನು ಯಾವಾಗಲೂ ಹೀಗೆ ಡಲ್ಲಾಗಿದ್ದರೆ ಚೆನ್ನಾಗಿರಲ್ಲ ಕಣೆ. ಆ್ಯಕ್ಟಿವ್ ಆಗಿರಬೇಕು, ಪಾದರಸ ಇದ್ದಾಗಿರಬೇಕು ನೀನು. ನಾನು ಇದ್ದಿದ್ದೆ ಹಾಗಲ್ವಾ ಮಮ್ಮಿ? ಆದರೆ ಈಗಿನ ಸ್ಥಿತಿ ನನ್ನನ್ನು ಹಾಗಿರೋದಕ್ಕೆ ಬಿಡ್ತಿಲ್ಲ. ಅಂಥದ್ದು ಏನಾಯಿತು ಗೊಂಬೆ? ಚಂದು ನಿನ್ನ ಮಾತು ಕೇಳ್ತಿಲ್ಲ, ಚಂದು ಬೇಜಾರಾಗಿದ್ದಾನೆ ಅಂತ ನಿನಗೆ ಬೇಜಾರಾ? ಅಯ್ಯೋ, ಅಂಥದ್ದು ಏನೂ ಇಲ್ಲ ಮಮ್ಮಿ. ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗ್ತಿದೆ ಅಂತ ಹೇಳಿದ್ನಲ್ಲ. ಸರಿ ಹೋಗ್ತಿದೆ ಅಂದಮೇಲೆ ಕೆಡದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಗೊಂಬೆ. ನಿನ್ನ ಗಂಡನ ನಿನ್ನ ಕೈಯೊಳಗಡೆ ಇಟ್ಕೋ, ನಿನ್ನ ಮಾತು ಕೇಳೋ ಹಾಗೆ ನೋಡ್ಕೋ. ಮಮ್ಮಿ ಪ್ಲೀಸ್, ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು. ಬೇರೆ ಇನ್ನೇನೇ ಮಾತಾಡೋದು? ನೋಡು ಗೊಂಬೆ, ನಾನು ನಿನ್ನ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದೆ ನಿನ್ನ ಜೀವನದಲ್ಲಿ ನೀನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನನ್ನ ಮಾತು ಕೇಳು. ಭವಿಷ್ಯ ಭವಿಷ್ಯದ ಬಗ್ಗೆ ಭರವಸೆನೇ ಹೊರಟೋಗಿದೆ ಮಮ್ಮಿ. ಕೊಂಬೆ ಏನು ಮಾತಾಡ್ತಿದೀಯಾ ಮಮ್ಮಿ? ಪ್ಲೀಸ್ ಇವಾಗ ಅದನ್ನೆಲ್ಲ ಹೇಳ್ತಾ ಕೂತಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಕೊಂಬೆ, ಈಗ ನಿನಗೆ ಇರಿಟೇಟ್ ಆದರೂ ಪರವಾಗಿಲ್ಲ, ಮುಂದೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೆ. ನಿನ್ನ ಗಂಡನ್ನ ನಿನ್ನ ಕೈ ಹತೋಟಿಲಿಟ್ಕೋ, ಆಗ ನಿನ್ನ ಜೀವನ ನಿನ್ನ ಕೈಲೇ ಇರುತ್ತೆ. ನಿನ್ನ ಗಂಡ ನಿನ್ನ ಪ್ರೀತಿಲಿ ಮುಳುಗು ಹೋಗೋ ಹಾಗೆ ಮಾಡ್ಕೊ, ಆಗ ನಿನ್ನ ನೋವೆಲ್ಲ ಕೊಚ್ಚಿ ಹೋಗುತ್ತೆ. ಗೊಂಬೆ, ನಿನ್ನ ಭವಿಷ್ಯ ರೂಪಿಸ್ಕೊಳ್ಳೋದು ನಿನ್ನ ಕೈಲೇ ಇದೆ. ನೀನೀಗ ಕೈ ಚೆಲ್ಲಿದ್ರೆ ನಿನ್ನ ಜೀವನ ಕತ್ಲಾಗೋಗುತ್ತೆ ಗೊಂಬೆ. ನೀನು ಸಿಡ್ದೆದ್ದು ಎಲ್ಲ ಕಂಟ್ರೋಲಿಗೆ ತಗೋ, ಆಗ ನಿನ್ನ ಜೀವನ ಬಂಗಾರ ಆಗತ್ತೆ. ನಾಳೆ ಏನಾಗತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ, ಇನ್ನು ಭವಿಷ್ಯದ ಬಗ್ಗೆ ಕನಸು ಕಂಡು ಅದು ನೆರವೇರಿಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಮಮ್ಮಿ. ಕನಸು ಯಾಕೆ ಈಡೇರಲ್ಲ? ಕನಸನ್ನು ಕೈ ಮುಗಿದು ಈಡೇರು ಅಂದರೆ ಅದು ಈಡೇರಲ್ಲ ಗೊಂಬೆ. ಕನಸನ್ನು ಕಿತ್ಕೋಬೇಕು. ಬೇರೆಯವ್ರು ನೊಂದ್ಕೊಂಡ್ರೆ ಅದನ್ನು ಕೇರ್ ಮಾಡಬಾರ್ದು ಗೊಂಬೆ. ನಿನಗೆ ಬೇಕಾಗಿರೋದನ್ನು ನೀನು ಪಡ್ಕೋಬೇಕು. ಅಂದರೆ ಕಿತ್ಕೊಳ್ಳೋದನ್ನು ಕಲಿಬೇಕು. ಓ ಗಾಡ್, ಮಮ್ಮಿ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಗೊಂಬೆ, ಜೀವನದಲ್ಲಿ ಸೈಲೆಂಟ್ ಆಗಿದ್ದರೆ ಏನೂ ಪಡ್ಕೊಳ್ಳೋದಕ್ಕಾಗಲ್ಲ. ವೈಲೆಂಟ್ ಆದ್ರೇ ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ.